ಡಾಕ್ಟರ್ ವೀರವಸಂತ ರೆಡ್ಡಿಯವರು ಭಾಳ ಸರಳ ಸ್ವಭಾವದ ಒಳ್ಳೆಯ ರಾಜಕಾರಣಿ ಆಗಿದ್ದರು. ಅವ್ರದ್ದು ನಮ್ಮದು ಸಂಬಂಧ ಬೇರೆ ಬೇರೆ ಪಕ್ಷದರು ಸ್ನೇಹತೆ ಭಾಳ ಇತ್ತು, ಮತ್ತು ಕಾನ್ಸ್ಟಿಟ್ಯೂನ್ಸಿ ಜನ ನಮ್ಮಿಬ್ಬರ ಬಗ್ಗೆ ಏನೂ ಮಾತಾಡ್ಕೊಂಡ್ರು, ಅವರಾಗಲಿ ನಾವಾಗಲಿ ಯಾವುದು ಎದುರದೇ ನಮ್ಮ ಮಿತ್ರತ್ವಕ್ಕೆ ಧಕ್ಕೆ ಬರಲಾರದ ರೀತಿಯಲ್ಲಿ ನೋಡ್ಕೊಂಡು ಹೋಗಿದ್ದೀವಿ. ಅತ್ತನೂ ಅಷ್ಟೇ ಸರಳ, ನಾವು ಸರಳ ಇದ್ದಾಗ ಇಬ್ಬರಿಗೆ ಹೊಂದಾಣಿಕೆ ಆಗಿತ್ತು. ಇನ್ನು ನಮ್ಮ ಡಾಕ್ಟರ್ ಸಾಹೇಬರು ಎಲ್ಲ ಏನಿದ್ದರು ಸ್ವಲ್ಪ ಸ್ಟೇಟ್ ಫಾರ್ವರ್ಡ್ ಇದ್ದರು, ರೋಗಿಗಳಿಗಾಗಲಿ ಅಥವಾ ಇಲ್ಲಿ ಬಂದು ಯಾರನ್ನ ಮತಕ್ಷೇತ್ರ ಜನತೆಗೆ ಬಂದ್ರೂ ಸೀದಾ ಸೀದಾ ಮಾತಾಡ್ತಿದ್ರು. ಅವ್ರು ಇನ್ನೂ ಕೆಲ ಕಾಲ ಇರಬೇಕಾಗಿತ್ತು. ದೇವರು ಈಗ ಇಷ್ಟು ಜಲ್ದಿ ಹೋಗ್ಬಾರ್ದು ಅಂತ ಏನು ದೇವ್ರದ್ದು ಯಾರಿಗೆ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ದೇವರು ಮನೆಯವರಿಗೆ ಅವರಿಗೆ ಮತ್ತು ಎಲ್ಲರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಮನೆಯವರಿಗೆಲ್ಲ ದುಃಖ ತುಂಬ ಧೈರ್ಯ ಸಿಗಲಿ, ಮತ್ತು ಧೈರ್ಯ ದೇವರು ಅವರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ಕೊಳ್ತೀನಿ. ಡಾಕ್ಟರ್ ವೀರವಸಂತ ರೆಡ್ಡಿಯವರು ಭಾಳ ಸರಳ ಸ್ವಭಾವದ ಒಳ್ಳೆಯ ರಾಜಕಾರಣಿ ಆಗಿದ್ದರು. ಅವ್ರದ್ದು ನಮ್ಮದು ಸಂಬಂಧ ಬೇರೆ ಬೇರೆ ಪಕ್ಷದರು ಸ್ನೇಹತೆ ಭಾಳ ಇತ್ತು, ಮತ್ತು ಕಾನ್ಸ್ಟಿಟ್ಯೂನ್ಸಿ ಜನ ನಮ್ಮಿಬ್ಬರ ಬಗ್ಗೆ ಏನೂ ಮಾತಾಡ್ಕೊಂಡ್ರು, ಅವರಾಗಲಿ ನಾವಾಗಲಿ ಯಾವುದು ಎದುರದೇ ನಮ್ಮ ಮಿತ್ರತ್ವಕ್ಕೆ ಧಕ್ಕೆ ಬರಲಾರದ ರೀತಿಯಲ್ಲಿ ನೋಡ್ಕೊಂಡು ಹೋಗಿದ್ದೀವಿ. ಅತ್ತನೂ ಅಷ್ಟೇ ಸರಳ, ನಾವು ಸರಳ ಇದ್ದಾಗ ಇಬ್ಬರಿಗೆ ಹೊಂದಾಣಿಕೆ ಆಗಿತ್ತು. ಇನ್ನು ನಮ್ಮ ಡಾಕ್ಟರ್ ಸಾಹೇಬರು ಎಲ್ಲ ಏನಿದ್ದರು ಸ್ವಲ್ಪ ಸ್ಟೇಟ್ ಫಾರ್ವರ್ಡ್ ಇದ್ದರು, ರೋಗಿಗಳಿಗಾಗಲಿ ಅಥವಾ ಇಲ್ಲಿ ಬಂದು ಯಾರನ್ನ ಮತಕ್ಷೇತ್ರ ಜನತೆಗೆ ಬಂದ್ರೂ ಸೀದಾ ಸೀದಾ ಮಾತಾಡ್ತಿದ್ರು. ಅವ್ರು ಇನ್ನೂ ಕೆಲ ಕಾಲ ಇರಬೇಕಾಗಿತ್ತು. ದೇವರು ಈಗ ಇಷ್ಟು ಜಲ್ದಿ ಹೋಗ್ಬಾರ್ದು ಅಂತ ಏನು ದೇವ್ರದ್ದು ಯಾರಿಗೆ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ದೇವರು ಮನೆಯವರಿಗೆ ಅವರಿಗೆ ಮತ್ತು ಎಲ್ಲರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಮನೆಯವರಿಗೆಲ್ಲ ದುಃಖ ತುಂಬ ಧೈರ್ಯ ಸಿಗಲಿ, ಮತ್ತು ಧೈರ್ಯ ದೇವರು ಅವರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ಕೊಳ್ತೀನಿ. ಡಾಕ್ಟರ್ ವೀರವಸಂತ ರೆಡ್ಡಿಯವರು ಭಾಳ ಸರಳ ಸ್ವಭಾವದ ಒಳ್ಳೆಯ ರಾಜಕಾರಣಿ ಆಗಿದ್ದರು. ಅವ್ರದ್ದು ನಮ್ಮದು ಸಂಬಂಧ ಬೇರೆ ಬೇರೆ ಪಕ್ಷದರು ಸ್ನೇಹತೆ ಭಾಳ ಇತ್ತು, ಮತ್ತು ಕಾನ್ಸ್ಟಿಟ್ಯೂನ್ಸಿ ಜನ ನಮ್ಮಿಬ್ಬರ ಬಗ್ಗೆ ಏನೂ ಮಾತಾಡ್ಕೊಂಡ್ರು, ಅವರಾಗಲಿ ನಾವಾಗಲಿ ಯಾವುದು ಎದುರದೇ ನಮ್ಮ ಮಿತ್ರತ್ವಕ್ಕೆ ಧಕ್ಕೆ ಬರಲಾರದ ರೀತಿಯಲ್ಲಿ ನೋಡ್ಕೊಂಡು ಹೋಗಿದ್ದೀವಿ. ಅತ್ತನೂ ಅಷ್ಟೇ ಸರಳ, ನಾವು ಸರಳ ಇದ್ದಾಗ ಇಬ್ಬರಿಗೆ ಹೊಂದಾಣಿಕೆ ಆಗಿತ್ತು. ಇನ್ನು ನಮ್ಮ ಡಾಕ್ಟರ್ ಸಾಹೇಬರು ಎಲ್ಲ ಏನಿದ್ದರು ಸ್ವಲ್ಪ ಸ್ಟೇಟ್ ಫಾರ್ವರ್ಡ್ ಇದ್ದರು, ರೋಗಿಗಳಿಗಾಗಲಿ ಅಥವಾ ಇಲ್ಲಿ ಬಂದು ಯಾರನ್ನ ಮತಕ್ಷೇತ್ರ ಜನತೆಗೆ ಬಂದ್ರೂ ಸೀದಾ ಸೀದಾ ಮಾತಾಡ್ತಿದ್ರು. ಅವ್ರು ಇನ್ನೂ ಕೆಲ ಕಾಲ ಇರಬೇಕಾಗಿತ್ತು. ದೇವರು ಈಗ ಇಷ್ಟು ಜಲ್ದಿ ಹೋಗ್ಬಾರ್ದು ಅಂತ ಏನು ದೇವ್ರದ್ದು ಯಾರಿಗೆ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ದೇವರು ಮನೆಯವರಿಗೆ ಅವರಿಗೆ ಮತ್ತು ಎಲ್ಲರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಮನೆಯವರಿಗೆಲ್ಲ ದುಃಖ ತುಂಬ ಧೈರ್ಯ ಸಿಗಲಿ, ಮತ್ತು ಧೈರ್ಯ ದೇವರು ಅವರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ಕೊಳ್ತೀನಿ. ಡಾಕ್ಟರ್ ವೀರವಸಂತ ರೆಡ್ಡಿಯವರು ಭಾಳ ಸರಳ ಸ್ವಭಾವದ ಒಳ್ಳೆಯ ರಾಜಕಾರಣಿ ಆಗಿದ್ದರು. ಅವ್ರದ್ದು ನಮ್ಮದು ಸಂಬಂಧ ಬೇರೆ ಬೇರೆ ಪಕ್ಷದರು ಸ್ನೇಹತೆ ಭಾಳ ಇತ್ತು, ಮತ್ತು ಕಾನ್ಸ್ಟಿಟ್ಯೂನ್ಸಿ ಜನ ನಮ್ಮಿಬ್ಬರ ಬಗ್ಗೆ ಏನೂ ಮಾತಾಡ್ಕೊಂಡ್ರು, ಅವರಾಗಲಿ ನಾವಾಗಲಿ ಯಾವುದು ಎದುರದೇ ನಮ್ಮ ಮಿತ್ರತ್ವಕ್ಕೆ ಧಕ್ಕೆ ಬರಲಾರದ ರೀತಿಯಲ್ಲಿ ನೋಡ್ಕೊಂಡು ಹೋಗಿದ್ದೀವಿ. ಅತ್ತನೂ ಅಷ್ಟೇ ಸರಳ, ನಾವು ಸರಳ ಇದ್ದಾಗ ಇಬ್ಬರಿಗೆ ಹೊಂದಾಣಿಕೆ ಆಗಿತ್ತು. ಇನ್ನು ನಮ್ಮ ಡಾಕ್ಟರ್ ಸಾಹೇಬರು ಎಲ್ಲ ಏನಿದ್ದರು ಸ್ವಲ್ಪ ಸ್ಟೇಟ್ ಫಾರ್ವರ್ಡ್ ಇದ್ದರು, ರೋಗಿಗಳಿಗಾಗಲಿ ಅಥವಾ ಇಲ್ಲಿ ಬಂದು ಯಾರನ್ನ ಮತಕ್ಷೇತ್ರ ಜನತೆಗೆ ಬಂದ್ರೂ ಸೀದಾ ಸೀದಾ ಮಾತಾಡ್ತಿದ್ರು. ಅವ್ರು ಇನ್ನೂ ಕೆಲ ಕಾಲ ಇರಬೇಕಾಗಿತ್ತು. ದೇವರು ಈಗ ಇಷ್ಟು ಜಲ್ದಿ ಹೋಗ್ಬಾರ್ದು ಅಂತ ಏನು ದೇವ್ರದ್ದು ಯಾರಿಗೆ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ದೇವರು ಮನೆಯವರಿಗೆ ಅವರಿಗೆ ಮತ್ತು ಎಲ್ಲರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಮನೆಯವರಿಗೆಲ್ಲ ದುಃಖ ತುಂಬ ಧೈರ್ಯ ಸಿಗಲಿ, ಮತ್ತು ಧೈರ್ಯ ದೇವರು ಅವರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ಕೊಳ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.